ರಸ್ತೆಗಳೇರೆ ಬನ್ನಿ, ನಿಮಗೆ ದಕ್ಷಿಣ ಭಾರತದ ಭೂಗರ್ಭ ಕೈಲಾಸ ತೋರಿಸ್ತೀನಿ. ದಕ್ಷಿಣ ಭಾರತದ ಆಚೆ ಚೈನಾದಲ್ಲಿರೋ ಭೂ ಮೇಲಿನ ಕೈಲಾಸ, ಆದರೆ ಇದು ಭೂಗರ್ಭ ಕೈಲಾಸ. ಇದರ ನಿರ್ಮಾಣ ಮಾಡಿದ್ದು ಚಿತ್ರಾವತಿ ನದಿ, ನಂದಿ ಬೆಟ್ಟದಲ್ಲಿ ಹುಟ್ಟುವ ನದಿ ಇಲ್ಲಿ ಬಂದು ಭೂಗರ್ಭ ಕೈಲಾಸ ನಿರ್ಮಾಣ ಮಾಡಿದೆ. 2 ಕಿಲೋಮೀಟರ್ ವ್ಯಾಪ್ತಿ ಈ ಗುಹೆಯೊಳಗೆ ಕರ್ಕೊಂಡೋಗ್ತೀನಿ ಬನ್ನಿ. ಇಲಿ ಬಿಲದಂತಿರುವ ಈ ಗುಹೆಯನ್ನ ಬಿಲಂ ಕೇವ್ಸ್ ಎಂದು ಕರೆದರು. ಬನ್ನಿ, ಮೇಲ್ಭಾಗದ ಮಣ್ಣು ನೋಡಿ, ಕಪ್ಪು ಮಣ್ಣು ನೋಡಿ. ಇದರ ಕೆಳಗಡೆ ಭೂಗರ್ಭದ ಚಿತ್ರಾವತಿ ನದಿ ಹರಿತಿತ್ತು, ಮತ್ತೆ ಹರಿವು ನಿಂತಾಗ ಅಲ್ಲಿ ಒಂದು ಗುಹೆ ನಿರ್ಮಾಣ ಆಗಿದೆ. ಅದು ಮನುಷ್ಯ ಮಾತ್ರ ಮಾಡಕ್ಕಾಗಲ್ಲ, ವಿಶ್ವದ ಅತ್ಯಂತ ಸುಂದರ ಗುಹೆ ಎನಿಸಿಕೊಂಡಿದೆ. ನಯನಪ್ಪಿಕೊಂಡು ಯಮನಿಗಡ್ಡ ನಿಂತವನು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಸಂತತನಯನಪ್ಪಿಕೊಂಡು ಯಮನಿಗಡ್ಡ ನಿಂತವನು, ರಕ್ಕ ಸರಿಗೆ ಯಮನವನು, ರಕ್ಕ ಸರಿಗೆ ಯಮನವನು. ನಂಜ ಉಂಡು ಗಂಜಿ ಬೇಡಿ ಸಂಜೆ ಗಿಡದ ಮಂಜುನಾಥ, ಚಿತ್ರಾವತಿ ನದಿ, ನಂದಿ ಬೆಟ್ಟದಲ್ಲಿ ಹುಟ್ಟಿ ಹರಿಯುವ ಚಿತ್ರಾವತಿ ನದಿ ಕೊರೆದಿರುವಂತಹ ಬಿಲಂ ಕೇವ್ಸ್, ಬಿಲಂ ಗುಹೆಗಳು. ಇದು ನದಿ ಕೊರೆದು ಲಕ್ಷಾಂತರ ವರ್ಷ ಆಗಿದೆ, ಈಗ ನೀರು ಹರಿಯುವುದು ಬಿಟ್ಟಿದೆ. ಅದು ಪ್ರಕೃತಿಗೆ ಅದರ ರಹಸ್ಯ ಗೊತ್ತು. ಈ ಗುಹೆಗಳು ಸ್ಟ್ಯಾಲಕ್ಟೈಟ್ ಮತ್ತು ಸ್ಟ್ಯಾಲಗ್ನೈಟ್ ಇಂದ ಫಾರ್ಮ್ ಆಗಿದೆ. ಕೆಳಗಡೆಯಿಂದ ಹತ್ತುವುದು ಸ್ಟ್ಯಾಲಕ್ಮೈಟ್ ಅಂತಾರೆ, ಮೇಲಿಂದ ಹತ್ತು ಬರುವುದು ಸ್ಟ್ಯಾಲಕ್ಟೈಟ್ ಅಂತಾರೆ. ಇಲ್ಲಿ ನೋಡಿ, ಇದನ್ನೆಲ್ಲ ಸ್ಟ್ಯಾಲಕ್ಟೈಟ್ ಅಂತಾರೆ. ಇದು ಸ್ಟ್ಯಾಲಕ್ಟೈಟ್ ಒಂದು ದ್ವಾರವಾಗಿ ಬಂದಿರೋದ್ರಿಂದ ಇದನ್ನ ಸಿಂಹದ್ವಾರ ಅಂತ ಕರೀತಾರೆ, ಸಿಂಹದ್ವಾರ. ಇನ್ನು ಮುಂದೆ ನಿಮಗೆ ಅದ್ಭುತಗಳಿದೆ, ತೋರಿಸ್ತೀನಿ ಬನ್ನಿ. ಸಹಸ್ರ ಲಿಂಗ ಇದೆ ಹಿಂಗ ಮೇಲೆ, ಸಹಸ್ರ ಲಿಂಗಗಳು ಕೆಳಗಡೆ ಬಂದಿದೆ, ಅದನ್ನು ತೋರಿಸ್ತೀನಿ ನೋಡಿ ಗೆಳೆಯರೆ. ಇಲ್ಲಿ ಹೋಲ್ಸ್ ಫಾರ್ಮ್ ಮಾಡಿದೆ, ಇದನ್ನ ಪಿಟ್ ಹೋಲ್ಸ್ ಅಂತಾರೆ. ಏನಕ್ಕಾಗಿರ್ಬೋದು, ಇಮ್ಯಾಜಿನ್ ಮಾಡಿ, ಇಲ್ಲಿ ನದಿ ಹರಿಯುವಾಗ ಅಲ್ಲಿ ಸುಳಿಗಳು ಇರುತ್ತೆ ನದಿಯೊಳಗಡೆ, ಇಲ್ಲಿ ಬಂದು ಸುಳಿ ಸುತ್ತಿ ಸುಳಿ ಸುತ್ತಿ ಸುಳಿ ಸುತ್ತಿ ಅಲ್ಲಿ ಮೇಲೆ ಹೋಲ್ ಫಾರ್ಮ್ ಆಗಿದೆ, ಇದನ್ನ ಪಿಟ್ ಹೋಲ್ಸ್ ಅಂತಾರೆ. ಟೋಟಲ್ ಗುಹೆ ಒಳಗಡೆ ಎಲ್ಲದ್ರಲ್ಲಿ ಹಿಂಗ್ ಸುತ್ತಿ 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 ಹರಿಯುತ್ತಲ್ಲ ನದಿ, ಅದರ ಪರಿಣಾಮದಿಂದ ಈ ಪಿಟ್ ಹೋಲ್ಸ್ ಆಗಿದೆ. ಇಲ್ಲೊಂದು ಗುಹೆ ಕಾಣ್ತಾ ಇದೆ,
ಇದು ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ ಯಾರಿಗೂ, ಮನುಷ್ಯ ಮಾತ್ರ ಹೋಗಿಲ್ಲ. ಇದು ತುಂಬಾ ಡೇಂಜರ್ ಅಂತ ಮುಚ್ಚಲಾಗಿದೆ. ಅಂದ್ರೆ ಮುಚ್ಚಿದಾರೆ ಅಂದ್ರೆ ಸುಮ್ಮನೆ ಅವಾಯ್ಡ್ ಮಾಡಿದರೆ ಮನುಷ್ಯ ಹೋಗ್ಬೋದು. ತುಂಬಾ ಎಂಡ್ಲೆಸ್ ಕೇವ್ಸ್ ಅಂತ ಹೆಸರು, ಪ್ರಾಣಾಂತಿಕವಾಗಿರೋದ್ರಿಂದ ಅಲ್ಲಿ ಯಾರನ್ನು ಬಿಡ್ತಾ ಇಲ್ಲ. ನೋಡಿ ಗೆಳೆಯರೇ, ಈ ಜಾಗವನ್ನ ಚಲಪತಿ ರೆಡ್ಡಿ ಹಾಲ್ ಅಂತ ಕರೀತಾರೆ. ನೋಡಿ, ಆತನೇ ಆ ಮಹಾನುಭಾವನೆ ಇದನ್ನ ಕಂಡುಕೊಂಡು ಜಗತ್ತಿಗೆ ಪರಿಚಯ ಮಾಡಿಸಿದ್ದು 1982-83. ನೋಡಿ ಇಲ್ಲಿ ಈ ಕಲ್ಲುಗಳು ಯಾರು ಇಟ್ಟದ್ದಲ್ಲ, ಕಡಿದದ್ದಲ್ಲ, ಬಿದ್ದದ್ದು ನೀರಿನ ಹರಿವಿಗೆ ಬಂದು ಬಿದ್ದದ್ದು ರಭಸಕ್ಕೆ. ಇದನ್ನ ಪ್ರಾಕೃತಿಕವಾಗಿದೆ, ಅದಷ್ಟಕ್ಕದೇ ಫಾರ್ಮ್ ಆಗಿರೋ ಕಲ್ಲುಗಳು. ಮೇಲ್ಗಡೆ ನೋಡಿ, ನೀರಿನ ಹರಿವಿನಿಂದ ಎಷ್ಟು ನೈಸ್ ಆಗಿದೆ ಫೀಲಿಂಗ್ ನೋಡಿ. ಗೆಳೆಯರೆ, ಈ ಕಲ್ಲು ಪ್ರಾಕೃತಿಕವಾಗಿ ಫಾರ್ಮ್ ಆಗಿದೆ, ನೀರಿನ ಹರಿವಿನಿಂದ ಈ ಲೈನ್ಸ್ ಬರ್ತಿದೆ. ಇದು ಮನುಷ್ಯನ ಬೆಡ್ ಇದ್ದಂಗಿರೋದ್ರಿಂದ ಸನ್ಯಾಸಿ ಬೆಡ್ ಅಂತ. ಮೋಸ್ಟ್ಲಿ ಹಿಂದೆ ಇಲ್ಲಿ ಸನ್ಯಾಸಿಗಳು ಇರಬಹುದು, ಅವ್ರು ಬಳಸಲು ಇರಬಹುದು. ಆಮೇಲೆ ಆಕ್ಸಿಜನ್ ಸಿಗ್ತಾ ಇದೆ, ಸ್ವಲ್ಪ ತಿಳ್ಕೊಳ್ಳಿ. ಬಳಸಿ ಅವಳಿಗೆ ಕೊಡುವೆಯೋ, ಬಿಸಿ ರಕ್ತವಲ್ಲದೆ ಹಿನ್ನಲೆ ಇದೆಯೋ, ಆರತಿಯ ಉಸಿರಿಂದ ನೀ ಜೀವಿಸಿರುವೆ, ಉಸಿರು ನಿಲ್ಲುವವರೆಗೆ ಮಾಡಬಳ ಸೇವೆ. ನಮಸ್ತೆ ಗೆಳೆಯರೆ, ಇದು ಫಿಲಂ ಕೇವ್ಸ್ ಅಲ್ಲಿರುವಂತಹ ಧ್ಯಾನ ಮಂದಿರ. ಇಲ್ಲಿ ಮೊನ್ನೆ 88 ವರೆಗೂ ಋಷಿಮುನಿಗಳು ಧ್ಯಾನ ಮಾಡ್ತಾರೆ ಅಂತ ಕಂಡು ಬಂದಿದೆ. ಈ ಬಂಡೆಯ ನೀರು ಹರಿದಿರುವ ಸೌಂದರ್ಯ ನೋಡಿ, ನೀರು ಹರಿದಿರುವಂತಹ ಬಂಡೆ. ಅದೇ ನೋಡಿ ಎಂಟ್ರೆನ್ಸ್. ನಾಲಾಯಕರನು ನೀ ನಾಯಕರ ಮಾಡಿ, ಅಧಿನಾಯಕ ಗೀತೆಯ ಕಾಡುತ್ತಿರುವೆ, ಕೋಟನ್ನು ಮಾರುವುದು ಅಮ್ಮನಿಗೆ ದ್ರೋಹ, ಕತ್ತರಿಸು ಸೈನಿಕ ನಿಂದಕರ ದೇಹ, ಕತ್ತರಿಸು ಸೈನಿಕ ನಿಂದಕರ ದೇಹ, ಎದ್ದವರು ಬಂದವರು ಬಿದ್ದಿಹರು ಎಂದು, ಎದ್ದೇರು ಓಟುಗನಿ ನಿನ್ನೋಡಬೇಕು, ನೋಟು ಕಳೆದವರೆಲ್ಲ ಕಾಟ ಕೊಡುತ್ತಿಗರು, ಮೂಟೆ ಕೂಡಿಟ್ಟವರ ಆಟ ಮುಗಿದಿಗುದು, ಭಾರತದ ಮನೆಗೊಪ್ಪ ಆದರೆ ಸಿಪಾಯಿ. ಭಾರತದ ಮನೆಗೊಪ್ಪ ಆದರೆ ಸಿಪಾಯಿ, ಪರಮೋಚ್ಚ ಮಟ್ಟಕ್ಕೆ ಏರುವಳು ತಾಯಿ. ನಮಸ್ತೆ, ಈ ಗುಹೆ ನೋಡಿ, ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿಲ್ಲ, ಅವ್ರು ಎಕ್ಸ್ಪ್ಲೋರ್ ಮಾಡೋವರೆಗೂ ನಮ್ಗೆ ಹೋಗ್ಬಿಡಲ್ಲ. ಆದ್ರೆ ಅದರೊಳಗೆ ಇನ್ನಷ್ಟು ಸೌಂದರ್ಯ ಅಡಗಿದೆಯೋ, ಇದು ಅಗೋಚರವಾಗಿದೆ. ಆ ಅದ್ಭುತಗಳು ಮುಂದಿನ ಪೀಳಿಗೆ ನೋಡಬಹುದು. ಧನ್ಯವಾದ. ಅಪೋರಾತ್ರ ನೋಡಿ, ಈ ಗೆರೆಗಳು ತುಂಬಾ, ಈ ಗೆರೆಗಳು ನೋಡಿ, ನದಿ ಕೊರೆದದ್ದು ಇವೆಲ್ಲ, ಮನುಷ್ಯ ಕೊರೆದದ್ದಲ್ಲ ಇದು. Thank you.
ಮುಳ್ಳಿನಿಂದ ಹೊಗಳುವವನು, ಹೂವಿನಂತೆ ತೆಗಳುವವನು, ಗಹಗಹಿಸಿ ಅಳುವವನು, ಬಿಕ್ಕಿ ಬಿಕ್ಕಿ ನಗುವವನು, ಇತ್ತ ಬಂದನಂತೆ ನೀವು ಕಂಡಿರ, ಇತ್ತ ಬಂದನಂತೆ ನೀವು ಕಂಡಿರ. ಮುಳ್ಳಿನಿಂದ ಹೊಗಳುವವನು, ಹೂವಿನಂತೆ ತೆಗಳುವವನು, ಗಹಗಹಿಸಿ ಅಳುವವನು, ಬಿಕ್ಕಿ ಬಿಕ್ಕಿ ನಗುವವನು, ಇತ್ತ ಬಂದನಂತೆ ನೀವು ಕಂಡಿರ, ಇತ್ತ ಬಂದನಂತೆ ನೀವು ಕಂಡಿರ. ತಣ್ಣಗಿರುವ ಬೆಂಕಿಯವನು, ಚಳಿಯಲ್ಲಿ ಬೆವರುವವನು, ಬಿಸಿಲ ಧಗೆಗೆ ನಡುಗುವವನು, ನದಿಗೆ ನೀರು ಹರಿಸುವವನು. ನಮಸ್ತೆ ಗೆಳೆಯರೇ, ವಿಶ್ವ ಕಂಡ ಅತ್ಯದ್ಭುತವಾದ ಚಿತ್ರಾವತಿ ನದಿ ಕೊಡದ ಬಿಲಂ ಗುಹೆ ಇದು. ಇದರೊಳಗಡೆ ಕೋಟಿ ಲಿಂಗಗಳಿದೆ ನೋಡಿ, ಸ್ಟ್ಯಾಲಕ್ಟೈಟ್. ಇದನ್ನ ಋಷಿಮುನಿಗ ಕೋಟಿ ಲಿಂಗಗಳು ಅಂತ ಕರೆದ್ರು. ಇಲ್ಲಿ ಆಲದ ಮರ ಅಂತ ಕರೆದ್ರು. ಇಲ್ಲಿಂದ ಸ್ಟ್ಯಾಲಕ್ಮೈಟ್ ಬಂದು, ಮೇಲಿಂದ ಸ್ಟ್ಯಾಲಕ್ಟೈಟ್ ಬಂದು, ಎರಡು ಜಾಯಿನ್ ಆಗಿ ಆಲದ ಮರ ಬಂದು ಇದನ್ನ ಕೋಟಿ ಲಿಂಗ ಅಂದ್ರು. ಇದನ್ನ ನೀವು ಹೇಳಿ ಇದು ಮನುಷ್ಯ ಮಾಡಿದ ಇಲ್ಲ, ಪ್ರಕೃತಿ ಮಾಡಿರುವ ಕೋಟಿಲಿಂಗ ಆಲ್ವೇಸ್ ಶ್ರೇಷ್ಠ ಅಲ್ವಾ? ಪ್ರಾಕೃತಿಕವಾದ ಕೋಟಿಲಿಂಗಕ್ಕೆ ಹೆಚ್ಚು ಶಕ್ತಿ ಇದೆ. ಈ ಬಿಲಂಗು ಹೇಗೆ ನೀವು ಬಂದ್ರೆ ನಿಜವಾದ ಈ ಕೋಟಿಲಿಂಗಗಳ ಆನಂದ ಅನುಭವಿಸ್ತೀವಿ. ನೋಡಿ ಕೋಟಿಲಿಂಗ ಬರೆದಿದೆ, ಇಲ್ಲಿ ಇದೆ ನೋಡಿ ಕೋಟಿಲಿಂಗಗಳು, ಅಲ್ಲೆಲ್ಲ ಲಿಂಗಗಳಿವೆ. ತುಂಬಾ ಚೆನ್ನಾಗಿದೆ, ಇಲ್ಲಿ ಕಲರ್ಸ್ ಚೇಂಜ್ ಆಗ್ತಾ ಇತ್ತು. ಇನ್ನು ಆ ಕಡೆ ಏನಿದೆ? ಹೋದ ಹೇಳಿರೋ ಸಾವ ನೋಡಿ ಕುಣಿಯುವವನ, ಹುಟ್ಟು ಕಂಡು ಸಿಡುಕುವವನ, ಸಾವ ನೋಡಿ ಕುಣಿಯುವವನ, ಹುಟ್ಟು ಕಂಡು ಸಿಡುಕುವವನ, ಎತ್ತ ಹೊತ್ತು ತಿರುಗುವವನ, ನನ್ನ ಕೊಂದು ಹುಡುಕಿರೋ ನನ್ನ ಕೊಂದು ಹುಡುಕಿರೋ ನನ್ನ ಕೊಂದು. ಆ ನೀರು ಮಾತ್ರ ಇಳಿಬೇಡಿ, ನೀರಿಂದ ಆಚೆ ಸುಮಾರು 10 ಕಿಲೋಮೀಟರ್ ಗುಹೆ ಇದೆ ಅಂತ, ಆ ಕಡೆಗೆ ಇದೆ ಅಂತ. ಇಲ್ಲಿ ಋಷಿಮುನಿಗಳು ಕೈಲಾಸ ದ್ವಾರ ಅಂತ ಮಾಡಿದ್ದಾರೆ. ನಮಸ್ತೆ ಗೆಳೆಯರೇ, ಬಿಲಂ ಗುಹಾ ಅನಂತಪುರ ಜಿಲ್ಲೆ. ಬಿಲಂ ಗುಹೆಗಳು ನಮ್ಮ ಕರ್ನಾಟಕದ ನಂದಿ ಬೆಟ್ಟದಲ್ಲಿ ಹುಟ್ಟುವಂತಹ ಚಿತ್ರಾವತಿ ನದಿಯಿಂದ ಕೊರೆಯಲ್ಪಟ್ಟಿದೆ. ತಪಶಕ್ತಿ ಅಂತೂ ಇದ್ದೇ ಇದೆ, ಯಾಕಂದ್ರೆ ಇದು ಪ್ರಾಕೃತಿಕವಾದ ಶಿವಲಿಂಗ ಇಲ್ಲಿದೆ ನೋಡಿ. ಇಲ್ಲಿ ನೋಡಿ, ಇದು ಉದ್ಭವ ಲಿಂಗ. ಇಲ್ಲಿಂದ ಮುಂದೆ ನಮ್ಮ ವೈಜ್ಞಾನಿಕ ಯುಗದವರು ಹೋಗಿಲ್ಲ, ಆದರೆ ಋಷಿಮುನಿಗಳ ಕಾಲದಲ್ಲಿ ಇಲ್ಲಿಂದ ಕಿಲೋಮೀಟರ್ ಗಟ್ಟಲೆ ಉದ್ದ ಇದೆ. ಕೆಲವರು ಹೋಗಿದೆ ಅಂತಾರೆ ಈ ಗುಹೆ ನೋಡಿ. ನೀರು ಕಡಿಮೆ ಆಗುತ್ತೆ, ಒಂದೊಂದ್ಸಲ ನೀರು ಜಾಸ್ತಿ ಆಗುತ್ತೆ. ಈ ಗುಹೆ ತೋರಿಸಿ. ಇಲ್ಲಿ ನಾವು ಅವರ ಹತ್ರ ಕಂಡ ಅತ್ಯಂತ ಅದ್ಭುತ ಶಿವಲಿಂಗಗಳಲ್ಲಿ ಇದೊಂದು. ಇದರಲ್ಲಿ ಏನೋ ಒಂದು ವಿಶೇಷವಾದ, ಅನೇಕ ತಪಸ್ವಿಗಳು ಇಲ್ಲಿ ಒಂದು ಆಧಾರ ಸಿಗುತ್ತೆ. ಇಲ್ಲಿ ಸ್ಟ್ಯಾಲಕ್ ಟೈಟ್ ಇದೆ ನೋಡಿ, ಅದು ಅಷ್ಟೇ ಸ್ಟ್ಯಾಲಕ್ ಮೈಟು ಅಲ್ಲ. ಆ ಶಿವಲಿಂಗ ಹೆಂಗ್ ಫಾರ್ಮ್ ಆಯ್ತು ಗೊತ್ತಿಲ್ಲ, ಅಕ್ಕಮಹಾದೇವಿ ಗುಹೆಯಲ್ಲಿ ಇದ್ದಂಗೆ ಪ್ರಾಕೃತಿಕವಾಗಿ ಫಾರ್ಮ್ ಆಗಿದೆ ಆ ಶಿವಲಿಂಗ ಅಂತ ತೋರಿಸಿ. ಎಲ್ಲರೂ ಇವಾಗ ಪಂಚಾಕ್ಷರಿ ಮಂತ್ರ ಹೇಳೋಣ, ಎಲ್ಲರೂ ಬನ್ನಿ. ಮೈ
ಲಿಂಗ ಕಾಣದವನೆ ಮಂಗ ಅಪ್ಪಲಿಂಗ ಅಮ್ಮಲಿಂಗ ಮಕ್ಕಳು ಮರಿಲಿಂಗ ಅಪ್ಪಲಿಂಗ ಅಮ್ಮಲಿಂಗ ಮಕ್ಕಳು ಮರಿಲಿಂಗ ಮನೆ ಮಂದಿ ಎಲ್ಲ ಲಿಂಗ ಊರು ಕೇರಿಲಿಂಗ ಮನೆ ಮಂದಿ ಎಲ್ಲ ಲಿಂಗ ಊರು ಕೇರಿಲಿಂಗ ಮರವು ಲಿಂಗ ಗಿಡವು ಲಿಂಗ ಮರವು ಲಿಂಗ ಗಿಡವು ಲಿಂಗ ಪ್ರಾಣಿ ಪಕ್ಷಿ ಲಿಂಗ ಗಂಗಲಿಂಗ ತುಂಗಲಿಂಗ ಗಂಗಲಿಂಗ ತುಂಗಲಿಂಗ ಹಿಮದ ಶೃಂಗಲಿಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ಗಂಗಲಿಂಗ ತುಂಗಲಿಂಗ ಹಿಮದ ಶೃಂಗಲಿಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ಬೆಳಕಲ್ಲ ಲೈಟ್ ಅದು ಎಕ್ಸಿಟ್ ಅಲ್ಲಿಲ್ಲ. ದಯವಿಟ್ಟು ಯೋಚನೆ ಮಾಡಿ, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ನದಿ ಆಂಧ್ರಪ್ರದೇಶದಲ್ಲಿ ಕೊರೆದ ಈ ಗುಹೆ ಯಾವ ವಿದೇಶದಲ್ಲಿದೆ ತೋರಿಸಿ. ಸುಮ್ ಸುಮ್ನೆ ಹನಿಮೂನ್ಗೋಸ್ಕರ ಟೂರ್ಗೋಸ್ಕರ ದುಂದು ವೆಚ್ಚ ಮಾಡಿ ಒಬ್ಬೊಬ್ಬರು ಟಿಕೆಟ್ಗೆ 2.5 ಲಕ್ಷ 3-3 ಲಕ್ಷ ಖರ್ಚು ಮಾಡಿ ಸಾಲಗಳು ಮಾಡಿಕೊಂಡು ವಿದೇಶಕ್ಕೆ ಹೋಗಿದ್ದೀವಿ ಅಂತ ಅನ್ನಿಸ್ಕೊಂಡು ಅಲ್ಲಿ ವಿದೇಶದವ್ರ ರೂಲ್ಸ್ ರೆಗ್ಯುಲೇಷನ್ ಗೊತ್ತಾಗದೆ ಅವ್ರ ಹತ್ರ ಬಯಸ್ಕೊಂಡು ಮಾಡೋ ಬದಲು ನಮ್ಮ ದೇಶದಲ್ಲೇ ಇರುವಂತಹ ಎಲ್ಲೂ ಇಲ್ಲದೆ ಇರುವಂತಹ ಈ ಗುಹೆ ಯೆಲ್ಲೋ ಲೈನ್ ನ್ಯಾಷನಲ್ ಪಾರ್ಕ್ ಅಮೆರಿಕಾದಲ್ಲಿ ಕೂಡ ಇಂತಹ ಗುಹೆ ಇಲ್ಲ. ಈ ಗುಹೆನ ನೋಡೋಕೆ ನಿಮಗೆ ಇಷ್ಟ ಇಲ್ಲ, ಯಾಕಂದರೆ ಎಂಟ್ರೆನ್ಸ್ ಫೀಸ್ 65 ರೂಪಾಯಿಗೆ, ಬಂದು ಹೋಗೋಕ್ಕೆ 5,000-6,000 ಅಷ್ಟೇ. ಇವೆಲ್ಲ ಪಕ್ಕದಲ್ಲೇ ಇರೋದು, ಹಿತ್ತಲ ಗಿಡ ಮದ್ದಲ್ಲ, ಹಿತ್ತಲ ಗಿಡ ಮದ್ದಲ್ಲ, ನಾಚಿಕೆಗೇಡು ನಿಮಗೆ. ವಿದೇಶ ಅಂತೆ ವಿದೇಶ ಅಸಹ್ಯ. ಯಾವುದು ನಮ್ಮ ದೇಶನ ಕವರ್ ಮಾಡ್ರಿ, ಪ್ರಕೃತಿ ನಿಯಮ ಆಗುತ್ತಾ ನಿಮಗೆ? ನಿಮ್ಮನ್ನ ಎಲ್ಲಿ ತೋರಿಸ್ಬೇಕು ಅಂತಿದ್ರೆ ಅಲ್ಲಿ ಮಾತ್ರ ಹುಟ್ಟೋಂಗ್ ಮಾಡ್ತಾರೆ ದೇವರು. ಫಸ್ಟ್ ನೀವು ಹುಟ್ಟಿರೋ ಜಾಗ ಕವರ್ ಮಾಡಿರೋ, ನಿಮ್ಮ ಸುತ್ತಮುತ್ತಲಿರೋ ಬೆಟ್ಟನೆ ಹತ್ತಲ್ಲ ನೀವು. ವಿದೇಶಕ್ಕೆ ಹೋಗ್ಬೇಕಂತೆ ವಿದೇಶ, ಅಲ್ಲೋಗಿ ಅವ್ರ ಕೆಳಗಡೆ ಗುಲಾಮರ ಕೆಲಸ ಮಾಡಿಕೊಂಡು ನಿಮ್ಮ ಮನೆ ಕಸ ಗುಡಿಸೋದು ನೀವೇ ಗುಡಿಸ್ಕೊಂಡು ಬಟ್ಟೆ ಹೋಗ್ಕೊಂಡು ಅವ್ರಿಗೆಲ್ಲ ಸೇವೆಗಳು ಮಾಡ್ಕೊಂಡು ಇಲ್ಲಿ ಬಂದು ಶೋ ಬಿಸ್ನೆಸ್ಗಳು ಮಾಡ್ಕೊಳ್ಳೋಕೆ ಏನ್ರಿ, ನಮಗಿಂತ 4 ಕಾಸು ಜಾಸ್ತಿ ಡಾಲರ್ ರೇಟ್ ಅಷ್ಟೆ. ಆ ಸುಖ ಇಲ್ಲಿ ಸಿಗೋ ಸುಖ ಸಿಗುತ್ತಾ ಅಲ್ಲಿ? ತಾಯಿ ತಂದೆ ಸುಖ ಸಿಗುತ್ತಾ ಅಲ್ಲಿ? ಏನು ಬದುಕು ನಮ್ಮ ದೇಶದಲ್ಲಿ ಇಲ್ಲದೆ ಇರೋ ವಿಚಾರ ಇದೆಯಾ? ಯಾಕಿಲ್ಲಿರೋದಿಲ್ಲ ನೀವು? ಏನೋ ಓದು ಬರಹ ಅಂತ ಹೋಗಿ ಬಂದ್ರೆ ಸರಿ, ವಿದೇಶ ಎಲ್ಲೋಗಿದ್ರಿ ಫಾರಿನ್ ಟ್ರಿಪ್ಪು, ಎಲ್ಲೋಗಿದ್ರಿ ಫಾರಿನ್ ಟ್ರಿಪ್ಪು, ಏನಕ್ಕೆ ಬೇಕಿಂತ ಬದುಕು? ಧನ್ಯವಾದ ಅಹೋರಾತ್ರ. ಬರೆಯುವನ ಬದುಕದು ಜೀವನದಿಯಂತೆ, ಕಟ್ಟದಿರು ಅಣೆಕಟ್ಟು ನಿನ್ನಿಷ್ಟದಂತೆ. ಬರೆಯುವನ ಬದುಕದು ಜೀವನದಿಯಂತೆ, ಕಟ್ಟದಿರು ಅಣೆಕಟ್ಟು ನಿನ್ನಿಷ್ಟದಂತೆ. ಮೋಡ ಮುಟ್ಟಿದ ನೀರು ಮಳೆಯಾಗುವಂತೆ, ಮೋಡ ಮುಟ್ಟಿದ ನೀರು ಮಳೆಯಾಗುವಂತೆ, ಮೇಲೆ ಹತ್ತಿದವ ಮಾತ್ರ ಬರೆಯಬಹುದಂತೆ, ಮೇಲೆ ಹತ್ತಿದವ ಮಾತ್ರ ಬರೆಯಬಹುದಂತೆ. ಆವಿಯಾದರೆ ಮಾತ್ರ ಉಪ್ಪು ಕಳಚುವುದು, ಬೆಂದವನು ಬರೆದದ್ದು ಕಾವ್ಯವಾಗುವುದು. ಆವಿಯಾದರೆ ಮಾತ್ರ ಉಪ್ಪು ಕಳಚುವುದು, ಬೆಂದವನು ಬರೆದದ್ದು ಕಾವ್ಯವಾಗುವುದು. ಶಿಖರಾಗ್ರದಿಂದ ಜಲ ಜಲದಿಗಿಳಿದಂತೆ, ಶಿಖರಾಗ್ರದಿಂದ ಜಲ ಜಲದಿಗಿಳಿದಂತೆ, ಲೇಖನಿಯ
ಶಾಯಿಯು ಆಳೆಗಿಳಿಯುವುದಂತೆ, ಲೇಖನಿಯ ಶಾಯಿಯು ಆಳೆಗಿಳಿಯುವುದಂತೆ. ಬರೆಸಿದರೆ ಬರೆಯುವನು ಬರಹಗಾರನು ಮಾತ್ರ, ಬರೆಯದಿರೆ ಬದುಕನವ ಅಕ್ಷರದ ಕ್ಷಯ ಪಾತ್ರ. ಬರೆಸಿದರೆ ಬರೆಯುವನು ಬರಹಗಾರನು ಮಾತ್ರ, ಬರೆಯದಿರೆ ಬದುಕನವ ಅಕ್ಷರದ ಕ್ಷಯ ಪಾತ್ರ. ಗಣಪನ ಬಳಪದಿ ಹುಟ್ಟಿದ ಅಕ್ಷರದಿಂದ, ಗಣಪನ ಬಳಪದಿ ಹುಟ್ಟಿದ ಅಕ್ಷರದಿಂದ, ಕೇಳಿ ಬರೆಸಿದ್ದಲ್ಲ ಕೇಳಿ ಬರೆದಿದ್ದಲ್ಲ, ವೈಶಂಪಾಯನರೆಂಬ ಜ್ಞಾನ ನಿಧಿ ತಪದಿಂದ, ವೈಶಂಪಾಯನರೆಂಬ ಜ್ಞಾನ ನಿಧಿ ತಪದಿಂದ, ವೇದಗಳ ವೇದನೆಯ ಬಸಿರ ನಿಲ್ಲಿಸಿದ್ದು, ಬಸಿರ ನಿಲ್ಲಿಸಿದ್ದು ವೇದಗಳ ವೇದನೆಯ ಬಸಿರ ನಿಲ್ಲಿಸಿದ್ದು, ವೇದಗಳ ವೇದನೆಯ ಬಸಿರ ನಿಲ್ಲಿಸಿದ್ದು. ತೆಗಳುವವರ ಉಗುಳುವವರು ಹೊಗಳು ಬಯಸುವ ಕಪಟಿ ವಿಠರು, ತೆಗಳುವವರ ಉಗುಳುವವರು ಹೊಗಳು ಬಯಸುವ ಕಪಟಿ ವಿಠರು. ಹೊಗಳಯ್ಯ ತೆಗಳಿದವನ, ಹೊಗಳಯ್ಯ ತೆಗಳಿದವನ, ತೆಗಳಿ ಕೂರಿಸು ಹೊಗಳಿದವನ, ತೆಗಳಿ ಕೂರಿಸು ಹೊಗಳಿದವನ. ಮನಸಾರೆ ಸ್ಮರಿಸಣ್ಣ ಅಗುಳು ನೀಡಿದ, ಆ ನೇಗಿಲು ಹಿಡಿದವನ. ಮನಸಾರೆ ಸ್ಮರಿಸಣ್ಣ ಅಗುಳು ನೀಡಿದ, ಆ ನೇಗಿಲು ಹಿಡಿದವನ. ಹೊಗಳು ದಿಗಿಲು ಹುಟ್ಟಿಸುವುದು, ಹೊಗಳು ದಿಗಿಲು ಹುಟ್ಟಿಸುವುದು, ತೆಗಳು ಮುಗಿಲು ಮುಟ್ಟಿಸುವುದು. ಹೊಗಳು ದಿಗಿಲು ಹುಟ್ಟಿಸುವುದು, ತೆಗಳು ಮುಗಿಲು ಮುಟ್ಟಿಸುವುದು. ತೆಗಳು ಸಹಿಸಿದವ ರಾಜನಾದನು, ತೆಗಳು ಸಹಿಸಿದವ ರಾಜನಾದನು, ಸ್ತುತಿಯ ಕಲಿತವ ಹೊಗಳು ಭಟ್ಟನು, ಸ್ತುತಿಯ ಕಲಿತವ ಹೊಗಳು ಭಟ್ಟನು. ತೆಗಳುವೆಡೆ ಹೊಗಳುತ್ತ, ಹೊಗಳುವೆಡೆ ತೆಗಳುತ್ತ, ತೆಗಳುವೆಡೆ ಹೊಗಳುತ್ತ, ಹೊಗಳುವೆಡೆ ತೆಗಳುತ್ತ, ಮಕ್ಕಳನ್ನು ಬೆಳೆಸುತ್ತ ಮುನ್ನಡೆಯುವವನೆ ಜಾಣ. ಹೊಗಳಿದವನ ತಂದೆಯ ಕೊಂದು, ತೆಗಳಿದವಗೆ ಮುಕುತಿ ನೀಡಿ ಮುಕುತಿ ನೀಡಿದ. ನಿಂದ ಪ್ರಿಯನಂದು ಹೊಗಳಿದವನ ತಂದೆಯ ಕೊಂದು, ತೆಗಳಿದವಗೆ ಮುಕುತಿ ನೀಡಿದ. ನಿಂದ ಪ್ರಿಯ